ಯುಗಾದಿ ಭವಿಷ್ಯ 2020 ದ್ವಾದಶ ರಾಶಿಗಳ ಯುಗಾದಿ ಫಲಾಫಲ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಮಾರ್ಚ್ 25, 2020ಕ್ಕೆ ಶಾರ್ವರಿ ನಾಮ ಸಂವತ್ಸರ ಆರಂಭವಾಗುತ್ತದೆ. ವಿಕಾರಿ ನಾಮ ಸಂವತ್ಸರವನ್ನು ದಾಟಿ ಮುಂದಕ್ಕೆ ಹೋಗುತ್ತೇವೆ. ಮುಂದಿನ ವರ್ಷದ ಏಪ್ರಿಲ್ 12ರ ತನಕ ಒಂದು ಸಂವತ್ಸರ, ಅಂದರೆ ಏಪ್ರಿಲ್ 12, 2021ರ ತನಕ ಶಾರ್ವರಿ ನಾಮ ಸಂವತ್ಸರ ಇರುತ್ತದೆ. ಹಾಗಾದರೆ ಈ ಶಾರ್ವರಿ ನಾಮ ಸಂವತ್ಸರದಲ್ಲಿ ಯಾವ ರಾಶಿಗೆ ಯಾವ ರೀತಿಯ ಫಲಾಫಲ ದೊರೆಯುತ್ತೆ ಅನ್ನೋದನ್ನು ನೋಡೋಣ, ಬನ್ನಿ. ಮೊದಲನೇದಾಗಿ ಮೇಷ ರಾಶಿ. ಈ ವರ್ಷದ ಆರಂಭದ 3 ತಿಂಗಳು ಉದ್ಯೋಗದಲ್ಲಿ ಬಹಳ ಕಿರಿಕಿರಿಯಾಗುವಂಥ ಸಾಧ್ಯತೆ ಇದೆ. ಯಾವುದೇ ಕರ್ಮದಲ್ಲಿ ಆಸಕ್ತಿ ಕಳೆದುಕೊಳ್ತೀರಿ, ನಿರೀಕ್ಷಿತ ಆದಾಯ ಇರುವುದಿಲ್ಲ. ವ್ಯಾಪಾರ ವ್ಯವಹಾರದ ಸಲುವಾಗಿ ಸುಖ ಸುಮ್ಮನೆ ತಿರುಗಾಟ ಆಗುತ್ತದೆ. ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಸವಾಲುಗಳನ್ನು ಎದುರಿಸುತ್ತೀರಿ. ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಸಾಲಗಾರರ ಕಾಟದಿಂದ ಮನಸ್ಸಿಗೆ ಆತಂಕ ಕಾಡುತ್ತದೆ. ಕೆಟ್ಟ ಕೆಲಸಗಳನ್ನು ಮಾಡಲು ಪ್ರೇರಣೆ ದೊರೆಯುತ್ತದೆ. ಕೃಷಿಕರಿಗೆ ಮಾತ್ರ ಸ್ವಲ್ಪ ಪ್ರಮಾಣದಲ್ಲಿ ಪ್ರಗತಿ ಕಾಣುತ್ತದೆ. ಆದರೆ ಈ ಸಂವತ್ಸರದ ಕೊನೆಗೆ ಸಮಸ್ಯೆಗಳು ಕಡಿಮೆ ಆಗುತ್ತವೆ. ನೆಮ್ಮದಿ ಕಂಡುಕೊಳ್ಳೋದಕ್ಕೆ ದಾರಿ ದೊರೆಯುತ್ತೆ. ವೃಷಭ ರಾಶಿ. ಈ ಸಂವತ್ಸರದಲ್ಲಿ ನಿಮಗೆ ಒಳಿತು ಕೆಡುಕುಗಳ ಮಿಶ್ರಣದ ಫಲವನ್ನು ಕಾಣುವಂಥ ಯೋಗ ಇದೆ. ಆರ್ಥಿಕವಾಗಿ ಸಂಕಷ್ಟ ಎದುರಿಸುತ್ತಿರುವವರಿಗೆ ಅದನ್ನು ಪರಿಹರಿಸಿಕೊಳ್ಳುವುದಕ್ಕೆ ದಾರಿ ಗೋಚರಿಸುತ್ತದೆ. ಮನೆಯಲ್ಲಿ ದೇವತಾರಾಧನೆ, ಶುಭ ಕಾರ್ಯಗಳು ನಡೆಯುತ್ತವೆ. ಪ್ರಯತ್ನಪಟ್ಟ ಕಾರ್ಯಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಯಶಸ್ಸು ಕಾಣಲಿದ್ದೀರಿ. ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸ ಕಾರ್ಯಗಳಿಗೆ ಪ್ರಯತ್ನ ಮಾಡುತ್ತಿರುವವರಿಗೆ ನಿಧಾನಗತಿಯಲ್ಲಿ ಆಗುತ್ತದೆ. ಆದರೆ ಕುಟುಂಬದಲ್ಲಿ ಮನೆಯ ಹಿರಿಯರು, ಅದರಲ್ಲೂ ತಂದೆಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಅಗತ್ಯ. ಜೊತೆಗೆ ಖರ್ಚು ನಿಭಾಯಿಸುವುದು ಸಹ ಕಷ್ಟವಾಗುತ್ತೆ. ಈ ಕಾರಣದಿಂದ ಬಹಳ ಚಿಂತೆ ಮತ್ತು ಬೇಸರಕ್ಕೆ ಒಳಗಾಗುತ್ತೀರಿ. ಮಿಥುನ ರಾಶಿ ಭವಿಷ್ಯ. ನಿಮ್ಮ ಬಗ್ಗೆ ಇತರರಲ್ಲಿ ಅಸಮಾಧಾನ, ಅಸಂತುಷ್ಟತೆ ಮೂಡುತ್ತದೆ. ಕುಟುಂಬ ಸದಸ್ಯರ ಅನಾರೋಗ್ಯ, ಸ್ವತಃ ನಿಮ್ಮದೇ ಅನಾರೋಗ್ಯ ಚಿಂತೆಗೆ ಕಾರಣವಾಗುತ್ತದೆ. ಉದ್ಯೋಗ ಸ್ಥಳದಲ್ಲಿ ನಾನಾ ಬಗೆಯ ಕಿರಿಕಿರಿ ಎದುರಿಸುತ್ತೀರಿ. ಕೆಲವರು ಕೆಲಸವನ್ನು ಬಿಡುವಂತಹ ಸಾಧ್ಯತೆ ಕೂಡ ಇದೆ. ಮುಖ್ಯವಾದ ದಾಖಲೆ ಪತ್ರಗಳು, ಬೆಲೆಬಾಳುವ ವಸ್ತು, ವಾಹನಾದಿಗಳನ್ನು ಜೋಪಾನ ಮಾಡಿಕೊಳ್ಳಿ. ಸರ್ಕಾರಿ ಕಾಂಟ್ರಾಕ್ಟ್ ವ್ಯವಹಾರಗಳನ್ನು ಮಾಡುವವರಿಗೆ ಬರಬೇಕಾದ ಹಣ ಸಮಯಕ್ಕೆ ಸರಿಯಾಗಿ ಕೈ ಸೇರುವುದಿಲ್ಲ. ಜೂನ್ ನಂತರ ಸ್ವಲ್ಪ ಮಟ್ಟಿಗೆ ಪರಿಸ್ಥಿತಿ ಪರವಾಗಿಲ್ಲ, ಆದರೆ ಪೂರ್ಣ ಪ್ರಮಾಣದಲ್ಲಿ ಅಲ್ಲ ಅನ್ನೋದು ನೆನಪಿರಲಿ. ಕರ್ಕಾಟಕ ರಾಶಿ ಭವಿಷ್ಯ. ಸಂವತ್ಸರದ ಆರಂಭದ 3 ತಿಂಗಳು ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಅಂದರೆ ವೈವಾಹಿಕ ಸುಖ ಸಂತೋಷ, ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಯಶಸ್ಸು ಇತ್ಯಾದಿ ಕಾಣುತ್ತದೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ. ಈ ವರ್ಷ 6 ತಿಂಗಳು ಚೆನ್ನಾಗಿದ್ರೆ 6 ತಿಂಗಳು ಪರವಾಗಿಲ್ಲ ಅನ್ನುವಂಥ ಸ್ಥಿತಿ ನಿಮ್ಮದು. ವಿಪರೀತ ಅಲೆದಾಟ, ವರ್ಗಾವಣೆ, ಪರಸ್ಥಳವಾಸ, ಮನಸ್ಸಿಗೆ ಬೇಸರ ಇತ್ಯಾದಿ ಅಶುಭ ಫಲಗಳು ಕೂಡ ಕಾಣಬಹುದು. ವಿಪರೀತ ಖರ್ಚು ವೆಚ್ಚಗಳು ಆಗಲಿವೆ, ಆದರೆ ಖರ್ಚಿಗೆ ತಕ್ಕಂತೆ ಫಲಿತಾಂಶಗಳು ಸಿಗುತ್ತವೆ. ಸರ್ಕಾರಕ್ಕೆ ಸಂಬಂಧಿಸಿದಂಥ ಕೆಲಸ ಕಾರ್ಯಗಳು ವಿಳಂಬ ಆಗುತ್ತವೆ. ಇದರಿಂದ ಸಾಲ ಮಾಡಿಯಾದರೂ ನಿಮ್ಮ ಜವಾಬ್ದಾರಿಗಳನ್ನು ಪೂರೈಸಬೇಕಾಗುತ್ತದೆ. ಇನ್ನುಳಿದ ರಾಶಿಗಳ ಯುಗಾದಿ ಭವಿಷ್ಯಕ್ಕಾಗಿ ನಮ್ಮ ಮುಂದಿನ ವಿಡಿಯೋವನ್ನು ನಿರೀಕ್ಷಿಸಿ. ನೀವೇನು ಸಿಆರ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕನ್ ಒತ್ತಿ ನಮ್ಮ ಹೊಸ ವಿಡಿಯೋ ಬಂದಾಗ ನೋಟಿಫಿಕೇಶನ್ ಪಡೆಯಿರಿ.